ಶಿಕ್ಷಣ ಇಲಾಖೆಗಳು ಹಾಗೂ ಶಿಕ್ಷಣ ಸಂಸ್ಥೆಗಳು ವಿದ್ಯಾರ್ಥಿಗಳ ಕ್ರೀಡಾ ಆಸಕ್ತಿಗೆ ಅನುಗುಣವಾಗಿ ಶಿಕ್ಷಣದೊಂದಿಗೆ ಕ್ರೀಡೆಗೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ವಾರ್ಷಿಕ ಕ್ರೀಡೋತ್ಸವವನ್ನು ನಡೆಸ್ತಾ ಇದೆ. ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ಕ್ರೀಡೆಯನ್ನು ದಿನಚರಿಯಲ್ಲಿ ಬಳಸಿಕೊಂಡಾಗ ರಾಷ್ಟ್ರೀಯ ಮಟ್ಟದ ಕ್ರೀಡಾಪಟುವಾಗಿ ಹೊರಹೊಮ್ಮಲು ಸಾಧ್ಯ ಎಂಬುದಾಗಿ ಜಿಲ್ಲಾ ದೈಹಿಕ ಶಿಕ್ಷಣಾಧೀಕ್ಷಕ ಮಧುಕರ್ ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದ್ದಾರೆ. ಅವರು ಕಾಪು ವಿದ್ಯಾನಿಕೇತನ ಸಮೂಹ ಸಂಸ್ಥೆಗಳ ವಾರ್ಷಿಕ ಕ್ರೀಡೋತ್ಸವವನ್ನ ಕ್ರೀಡಾ ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಇದೇ ಸಂದರ್ಭ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು. ಯಾರು ರಾಷ್ಟ್ರಮಟ್ಟಕ್ಕೆ ಹೋಗ್ತಿರಂತಂದ್ರೆ ಯಾರು ನಿರಂತರವಾಗಿ ಕ್ರೀಡೆಯನ್ನು ನಮ್ಮ ನಿಜ ಜೀವನದ ಒಂದು ಅಂಗ ಅಂತ ಯಾರು ಭಾವಿಸ್ತೀರಿ ಅವರು ರಾಷ್ಟ್ರಮಟ್ಟದ ಕ್ರೀಡಾಪಟುಗಳು ಆಗ್ತಾರೆ. ಊಟ ತಿಂಡಿ ಹೇಗೆ ಮುಖ್ಯನೋ ಇನ್ನುಳಿದ ಕೆಲವು ಕಾರ್ಯಕ್ರಮ ಹೇಗೆ ಮುಖ್ಯನೋ ಕ್ರೀಡೆಯನ್ನು ಪ್ರತಿನಿತ್ಯ ಒಂದು ಗಂಟೆಯಲ್ಲಿ ಎರಡು ಗಂಟೆ ಅದನ್ನು ತೊಡಗಿಸಿಕೊಂಡ್ರೆ ನೀವು ಉತ್ತಮ ಕ್ರೀಡಾಪಟುಗಳು ಆಗ್ತೀರಿ. ಇವತ್ತು ಆಯ್ಕೆ ಮಾಡಿಕೊಟ್ಟು ಎಷ್ಟೋ ಜನರಿಗೆ ಬಹುಮಾನ ಸಿಗುತ್ತೆ ಹೆಚ್ಚಿನವರಿಗೆ. ಸಮೂಹ ಸಂಸ್ಥೆಗಳ ಸಂಚಾಲಕ ಕೆಪಿ ಆಚಾರ್ಯ, ಆಡಳಿತಾಧಿಕಾರಿ ವಿಕೆ ಉದ್ಯಾವರ್, ಪ್ರೌಢಶಾಲಾ ಮುಖ್ಯಸ್ಥ ವಿದ್ಯಾಧರ್ ಪುರಾಣಿಕ್, ಪ್ರಾಥಮಿಕ ವಿಭಾಗದ ಮುಖ್ಯಸ್ಥೆ ಒಪಿಲಿಯೋ ಕುಟಿನೋ, ಆಂಗ್ಲ ಮಾಧ್ಯಮ ವಿಭಾಗದ ಮುಖ್ಯಸ್ಥೆ ರೋಹಿಣಿ ಸುವರ್ಣ, ಸಂಸ್ಥೆಯ ಮುಖ್ಯಸ್ಥ ಸೋಮನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಸುರೇಶ್ ಶರ್ಮಾಳ್, ವಿ4 ನ್ಯೂಸ್, 24/7 ಪಡುಬಿದ್ರೆ.